ಪಬ್ಲಿಕ್ ಟಾಯ್ಲೆಟ್ಸ್ಗೆ ಸಾಕಷ್ಟು ಅನುದಾನ ಸರ್ಕಾರ ಕೂಡ ನೀಡಿದೆ, ನಮ್ಮ ಬಿ ಬಿ ಎಂ ಪಿ ಬಜೆಟಲ್ಲಿ ಕೂಡ ಇದೆ. ಆದರೆ ಆ ಟಾಯ್ಲೆಟ್ಸ್ ಎಲ್ಲಿ ಬರಬೇಕು, ಸಾರ್ವಜನಿಕರಿಗೆ ಎಲ್ಲಿ ಹೆಚ್ಚು ಅವಶ್ಯಕತೆ ಇದೆ ಅದ್ರ ಬಗ್ಗೆ ಒಂದು ನೀಡ್ ಅನಾಲಿಸಿಸ್ ನೀವು ಮಾಡಿಕೊಡಿ ಅಂತ ಹೇಳಿದಾಗ, ಇಂಥ ಒಂದು ಬಸ್ಸನ್ನು ನಾವು ನಗರಕ್ಕೆ ಬೇರೆ ಬೇರೆ ಕಡೆ ಕಳಿಸ್ತೀವಿ ಸರ್, ಅಲ್ಲಿ ಏನು ಮಾಹಿತಿ ಬರುತ್ತೆ ಅದ್ರ ಪ್ರಕಾರ ನಾವು ನಿಮಗೆ ಕೊಟ್ಟಿದ ತಕ್ಷಣ ನೀವು ಅದನ್ನು ಪ್ಲ್ಯಾನ್ ಮಾಡಿ ಅಂತ ಹೇಳಿದ್ದಾರೆ. ಒಂದು ಝೂಮ್ ಕಾಲ್ ಕೂಡ ಮಾನ್ಯ ಆಯುಕ್ತರು 2 ವೀಕ್ಸ್ ಬ್ಯಾಕ್ ಮಾಡಿದ್ದಾರೆ, ಅಲ್ಲಿ ಕೂಡ ಸಾಕಷ್ಟು ಅಭಿಪ್ರಾಯಗಳು ಸಾರ್ವಜನಿಕರಿಂದ ಬಂದಿದೆ. ಸೊ ಬಹುಶಃ ಇದು ಅತ್ಯಂತ ಯಶಸ್ವಿ ಆಗುತ್ತೆ, ಇದರಿಂದ ನಮಗೆ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಜನಗ್ರಹ ಅವರ ತಂಡಕ್ಕೂ ಮತ್ತು ತಮಗೆಲ್ಲರೂ ಕೂಡ ನಾನು ಧನ್ಯವಾದ ಹೇಳಿ. ನಮಸ್ಕಾರಗಳು. ಮೊದಲನೇ ದಿನ 4,000 ಕಿಲೋಮೀಟರ್ಗಳಷ್ಟು ರಸ್ತೆ ಇದೆ. ಈ ಎಲ್ಲ ರಸ್ತೆಗಳ ಜೊತೆಯಲ್ಲಿ ಫುಟ್ಪಾತ್ ಇರಬೇಕು ಅನ್ನೋದು ಪ್ರತಿಯೊಬ್ಬ ನಾಗರಿಕರ ಒಂದು ಆಶಯ. ನಮ್ಮಲ್ಲಿ ಇವತ್ತಿನ ದಿನ ಕೆಲವು ಕಡೆ ಫುಟ್ಪಾತ್ಗಳಲ್ಲಿ ನಡ್ಕೊಂಡು ಹೋಗೋದಕ್ಕೆ ಇರೋದಿಲ್ಲ. ಫುಟ್ಪಾತ್ಗಳಿದ್ದರೂ ಸಹ ಅದು ಸಾರ್ವಜನಿಕರು ಸುರಕ್ಷತೆಯಿಂದ ನಡೆಯೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಹಲವಾರು ಕಡೆಯಲ್ಲಿದೆ. ಮಿಸ್ಸಿಂಗ್ ಸ್ಲ್ಯಾಬ್ಸ್ ಇರುತ್ತೆ, ಅಥವಾ ಅಲ್ಲಿ ಫುಟ್ಪಾತ್ಗಳು ಎಷ್ಟು ಸಣ್ಣದಾಗಿರುತ್ತೆ ಅಂದರೆ ಜನಗಳಲ್ಲಿ ಓಡಾಡೋಕ್ಕಾಗೋದಿಲ್ಲ. ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಇರೋವಂಥ ಹವಾಮಾನನ ನಾವು ನೋಡಿದಾಗ, ನಮ್ಮ ವೆದರ್ ಕಂಡೀಷನ್ಸು, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನಾವು ಕಾಲಲ್ಲೇ ನಡ್ಕೊಂಡು ಹೋಗ್ಬಿಡ್ಬೋದು. ಫುಟ್ಪಾತ್ಗಳು ಚೆನ್ನಾಗಿದ್ದ ಅಂದರೆ ಯಾರು ಪ್ರೈವೇಟ್ ವೆಹಿಕಲ್ಸ್ ಯೂಸ್ ಮಾಡೋದಿಲ್ಲ, ಬಸ್ಸುಗಳನ್ನು ಯೂಸ್ ಮಾಡೋದಿಲ್ಲ. ಒಂದು ಸಮೀಕ್ಷೆಯನ್ನು ಮಾಡಿದ್ರಿ ನಾವು ಬಿ ಎಂ ಟಿ ಸಿಯಲ್ಲಿ ಪ್ರತಿದಿನ 50 ಲಕ್ಷ ಜನ ಓಡಾಡ್ತಾರೆ. ಇದರಲ್ಲಿ 50% ಆಫ್ ದ ಟ್ರಿಪ್ಸ್, ಯಾವುದು 50% ಬಸ್ ಸ್ಟಾಪ್ಗಳಿದೆಯಲ್ಲ, 50% ಜನ ಅವರು ಓಡಾಡೋದು 1 ಕಿಲೋಮೀಟ್ರಿಂದ 2 ಕಿಲೋಮೀಟ್ರ್ವರೆಗೂ. 50% ಆಫ್ ದ ಟೋಟಲ್ ಟ್ರಿಪ್ ಇನ್ BMTC. ಅಂಥದ್ರಲ್ಲಿ ಫುಟ್ಪಾತ್ಗಳು ಚೆನ್ನಾಗಿದ್ದ ಅಂದರೆ ಓಡಾಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆ ಇದು ವೆದರ್ ಇರೋದ್ರಿಂದ ಜನ ನಡ್ಕೊಂಡೇ ಹೋಗ್ತಾರೆ. ಸೊ ಇದರಲ್ಲಿ ನ್ಯೂನತೆಗಳನ್ನು ನಾವು ನೋಡಿದಾಗ, ಅಲ್ಲಲ್ಲಿ ಫುಟ್ಪಾತ್ಗಳು ಕಡಿಮೆ ಆಗಿರೋದು, ಫುಟ್ಪಾತ್ಗಳ ಮೇಲೆ ಟ್ರಾನ್ಸ್ಫಾರ್ಮರ್ಸು ಅಥವಾ ಕಸ ಇರುವಂಥದ್ದು, ಕೆಲವು ಕಡೆ ಸ್ಲ್ಯಾಬ್ಸ್ ಇಲ್ಲದೆ ಇರುವಂಥದ್ದು. ಸಾರ್ವಜನಿಕರು ವಿಶೇಷವಾಗಿ ಯಾರು ವೃದ್ಧರಿದ್ದಾರೆ ಅವರು ನಡ್ಕೊಂಡು ಹೋಗೋದಕ್ಕೆ ಭಯ ಪಡ್ತಾರೆ ಅಂತ ಒಂದು ಸನ್ನಿವೇಶ ಹಲವಾರು ಕಡೆಗಳಲ್ಲಿದೆ. ಅದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಸಾರ್ವಜನಿಕರಿಂದಲೇ ಈ ಥರ ಎಲ್ಲೆಲ್ಲಿ ಫುಟ್ಪಾತ್ಗಳ ಅವಶ್ಯಕತೆ ಇದೆ, ಎಲ್ಲೆಲ್ಲಿ ರಿಪೇರಿಗಳ ಅವಶ್ಯಕತೆ ಇದು ಮೊದಲನೇ ಆದ್ಯತೆಯಾಗಿ ತಗೊಳ್ತಾ ಇದ್ದೇವೆ. ಎರಡನೇದು ನಾವು ನೋಡಿದಾಗ, ಬೆಂಗಳೂರು ನಗರದಲ್ಲಿ ಇವತ್ತು 585 ಟಾಯ್ಲೆಟ್ಸ್ಗಳಿದೆ, ಪಬ್ಲಿಕ್ ಟಾಯ್ಲೆಟ್ಸ್. ಆದರೆ ಒಂದು ಮಾನದಂಡದ ಪ್ರಕಾರ 1,600 ಟಾಯ್ಲೆಟ್ಸ್ ಇರಬೇಕು. ಅಂದರೆ ಅದಕ್ಕೊಂದು ಮಾನದಂಡ ಇದೆ, ಸಾರ್ವಜನಿಕರು ಓಡಾಡಿದಾಗ ಎವ್ರಿ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟೊಂದು ಒಂದೊಂದು ಟಾಯ್ಲೆಟ್ಸ್ ಇರಬೇಕು ಅಂತ, ಅದು ಸಹ ನಮ್ಮಲ್ಲಿ ಕೊರತೆ ಇದೆ. ಎರಡನೇದು ಟಾಯ್ಲೆಟ್ಸ್ಗಳಿದ್ರೂ ಅದರಲ್ಲಿ ಕೆಲವು ಕಡೆ ಮೈಂಟೆನೆನ್ಸ್ ಇಲ್ಲದೆ ಇರುವಂಥದ್ದು, ಮತ್ತು ಕೆಲವು ಕಡೆಯಲ್ಲಿ ಅದರಲ್ಲಿ ಯೂಸ್ ಮಾಡದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದೆ. ಅದಕ್ಕೆ ಇದು ಎರಡನೆಯ ಒಂದು ಆದ್ಯತೆ ಕೊಟ್ಟು, ನಾವು ಎಲ್ಲೆಲ್ಲಿ ಎಲ್ಲೋ ಸ್ಪಾಟ್ಸ್ ಅಂತ ನಾವೇನು ಕರಿತೀವಿ, ಎಲ್ಲೋ ಸ್ಪಾಟ್ಸ್ ಅಂದರೆ ಓಪನ್ ಯೂರಿನೇಷನ್ ಮಾತಾಡೋಂಥ ಸ್ಪಾಟ್ಗಳಲ್ಲಿ ಅಂಥದನ್ನೆಲ್ಲ ನಿಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಸಾರ್ವಜನಿಕರಿಂದ ಎಲ್ಲೆಲ್ಲಿ ಟಾಯ್ಲೆಟ್ಸ್ಗಳ ಅವಶ್ಯಕತೆ ಇದೆ ಅದನ್ನು ನಿಮ್ಮ ಒಂದು ಅನಿಸಿಕೆಗಳನ್ನು ಕೊಡಿ ಅನ್ನೋ ಒಂದು ಉದ್ದೇಶದಿಂದ ಎರಡನೇದಂಥ ಈ ಭಾಸವಾದಂಥ ಒಂದು ಇದಕ್ಕೆ ಜನರ ಒಂದು ಅನಿಸಿಕೆಗಳನ್ನು ನಾವು ಬಯಸ್ತಾ ಇದ್ದೇವೆ. ಜನರಿಂದ ಈ ಅನಿಸಿಕೆಗಳು ಬಂದಾಗ ಅದನ್ನು ನಾವು 2021-22 ಬಜೆಟಲ್ಲಿ ಮಾನ್ಯ ಆಡಳಿತಗಾರರ ಅವರ ಮುಂದೆ ಇಟ್ಟು ಇವುಗಳನ್ನೆಲ್ಲ ಬಜೆಟಲ್ಲಿ ಸೇರಿಸಬೇಕು. ಅಟ್ಲೀಸ್ಟ್ ಈ ಎರಡು ಸಮಸ್ಯೆಗಳು ಸಂಪೂರ್ಣವಾಗಿ ಅದು ಸಾಲ್ವ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಜನಗ್ರಹ ಮತ್ತು BBMP ಒಟ್ಟಿಗೆ ಸೇರಿ ಮೈ ಸಿಟಿ ಮೈ ಬಜೆಟಲ್ಲಿ ಇದರಲ್ಲಿ ಇಡೀ ಬೆಂಗಳೂರನ್ನು ಅವರು ಈ ವ್ಯಾನಲ್ಲಿ ಮತ್ತು ಆಟೋಲ್ಲಿ ಸಂಚರಿಸ್ತಾರೆ. ಅದರ ಜೊತೆಗೆ ವೆಬ್ಸೈಟ್ ಇದೆ, ವೆಬ್ಸೈಟಲ್ಲಿ ಹಾಕ್ಬೋದು, ವ್ಯಾಟ್ಸಪ್ಪಲ್ಲಿ ಕಳಿಸ್ಬೋದು, ಎಲ್ಲರೂ ಬಂದು ಬರೆದುಬಿಟ್ಟು ಇಲ್ಲಿ ವ್ಯಾನಲ್ಲೇ ಹಾಕಬೇಕು ಅಂತ ಏನು ಇಲ್ಲ. ಅವರ ಅನಿಸಿಕೆಗಳನ್ನು ಯಾವ ಮುಖ ತಗೆದುಕೊಡ್ಬೋದು, ಆ ಉದ್ದೇಶದಿಂದ ಇದು ಮಾಡಿರುವಂಥದ್ದು. ಇದು ಜನರ ಒಂದು ಏನು ದಿನನಿತ್ಯದ ಈ ಎರಡು ಮಹತ್ತರವಾದಂಥ ಸಮಸ್ಯೆಗಳನ್ನು ಮುಂದಿನ ಬಜೆಟಲ್ಲಿ ಸಾಲ್ವ್ ಮಾಡುವಂಥ ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ಕೈಗೊಂಡಿದ್ದೇವೆ. ಅದಕ್ಕೆ ಬೆಂಗಳೂರಿನ ಪ್ರತಿಯೊಬ್ಬರು ಸಹ ಅವರ ಅನಿಸಿಕೆಗಳನ್ನು ನಾಗರಿಕರು ಕೊಡಬೇಕು ಅಂತ ಎಲ್ಲರೂ ನಾನು ಮಾತಾಡಿದೆ. ಇನ್ಫ್ಯಾಕ್ಟ್ ಎರಡು ವಾರದಿಂದ ನಾನು ಎಲ್ಲ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಝೂಮಲ್ಲಿ ಮೀಟಿಂಗ್ ಮಾಡಿದೆ. ಅದರಲ್ಲಿ ಅವರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ, ಆ ಸಲಹೆಗಳನ್ನು ಸಹ ನಾವು ಇನ್ಕಾರ್ಪೊರೇಟ್ ಮಾಡ್ತೇವೆ. ಜೊತೆಗೆ ಇಲ್ಲಿ ಬರುವಂಥ 7ನೇ ತಾರೀಕು ವರೆಗೂ ಇದು ನಡೆಯುತ್ತೆ. ನಮ್ಮಲ್ಲಿ ಈಗಾಗಲೇ ಬಜೆಟ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ.
ಅದರಲ್ಲಿ ಬರುವಂತ ಅನುಚಿತಗಳು ಸಹ ಬಜೆಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ ಮಾನ್ಯ ಆಡಳಿತಗಾರರು ಆಮೇಲೆ ನಂತರ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ. ಧನ್ಯವಾದಗಳು.